ಇದು ಹಳೆದೆ, ಇದು ಕೂಡ ಸೇಮ್ ಇದೆ. ಹಾ, ದಿಸ್ ಸೂಟ್ಸ್ ಗುಡ್ ಆನ್. ಎಲ್ಲಿಗೆ ಹೋಗ್ತಾ ಇದೀಯಾ? ಇವತ್ತು ಕಾಲೇಜ್ಗೆ. ಇವತ್ತು ಫ್ರೆಷರ್ಸ್ ಪಾರ್ಟಿ ಇದೆಯಲ್ಲ ಯುವರಾಜ್, ಇನ್ನೂ ಎಷ್ಟು ಫ್ರೆಷರ್ಸ್ ಪಾರ್ಟಿ ಅಟೆಂಡ್ ಮಾಡ್ತೀಯ ನೀನು? ಅಪ್ಪ, ಅದು ನಾನು ಆಫೀಸ್ಗೆ ಆಗಿ ಬರಲಿಲ್ಲ. ನೀನು ಎಲ್ಲಿಗೂ ಹೋಗೋ ಆಗಿಲ್ಲ, ಗೋ ಬ್ಯಾಕ್. ಅಪ್ಪ, ಫ್ರೆಷರ್ ಪಾರ್ಟಿ ಇದೆ. ಯುವರಾಜ್, ಇವತ್ತೇನಾದ್ರೂ ನೀನು ಆಫೀಸ್ಗೆ ಬಂದಿದ್ರೆ ಬಹುಶಃ ಆಗ ನಾನು ನಿನಗೆ ಪರ್ಮಿಷನ್ ಕೊಡ್ತಿದ್ನೇನೋ, ಆದ್ರೀಗ ಸಾಧ್ಯ ಇಲ್ಲ. ಅಪ್ಪ, ಅದು ಎಕ್ಸ್ಟ್ರಾ ಕ್ಲಾಸ್ ಇದೆಯಲ್ಲ, ಅದಕ್ಕೆ. ಗುಪ್ತವರು ನಿನ್ನ ನಂಬರ್ಗೆ ತುಂಬಾ ಸಲ ಕಾಲ್ ಮಾಡಿದ್ರು, ಆದ್ರೆ ಯಾವ ಉತ್ತರನೂ ಬರಲಿಲ್ಲ. ಹೇಗ್ ಕೊಡ್ಲಿ, ನನ್ ಕ್ಲಾಸ್ ಅಲ್ಲಿ ಇದ್ನಲ್ಲ. ಸುಳ್ಳು ಹೇಳ್ಬೇಡ ನೀನು, ನಿನ್ ಫೋನ್ ಬಿಸಿ ಬರ್ತಾ ಇತ್ತು. ಯುವರಾಜ್, ನಿನ್ಗೇನ್ ಅನ್ಸುತ್ತೆ, ನಿನ್ ಸುಳ್ಳು ನನಗೆ ಗೊತ್ತಾಗಲ್ಲ ಅಂತಾನ? ನನ್ಗೆ ನಿನ್ ಬಗ್ಗೆ ಇಂಚಿಂಚು ಗೊತ್ತಾಗುತ್ತೆ. ನಾನ್ ನಿಮ್ಮಪ್ಪ ಆಗ್ಬೇಕು. ನೀನ್ ಇವತ್ತು ಆಫೀಸ್ಗೆ ಬರ್ಲಿಲ್ಲ ಅಂತ ಆಫೀಸ್ ಎಲ್ಲ ಕೆಲಸನು ಮನೆಗೆ ಬಂದಿದೆ. ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ನೀನು ಆಚೆ ಹೋಗ್ಬೇಕು. ಯಾವುದೇ ಪ್ರಾಬ್ಲಮ್ ಆದ್ರೂ ನಿನ್ನ ಹತ್ರ ಗುಪ್ತ ಅವ್ರ ನಂಬರ್ ಇದೆ, ಅವ್ರು ಕಾಲ್ ಮಾಡಿ ತಿಳ್ಕೊ. ತಗೋಯ್ತೀನ. ಅಪ್ಪ ಅಪ್ಪ ಪ್ಲೀಸ್, ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ಫ್ರೆಷರ್ ಪಾರ್ಟಿಗೆ ಇಡೀ ಕಾಲೇಜೇ ಬರುತ್ತೆ. ನೋ ಮೀನ್ಸ್ ನೋ. ನಾನು ಪಾರ್ಟಿಗೆ ಹೋಗೇ ಹೋಗ್ತೀನಿ. ಅಪ್ಪನ ಹೇಗೆ ಒಪ್ಸೋದು? ಒಪ್ಪೋದಿಲ್ಲ ಅವರು. ಈಗೇನಾಯ್ತು ಇವನಿಗೆ? ಏನ್ ಮಾಡ್ಲಿ, ಏನ್ ಮಾಡ್ಲಿ? ಈ ಫೋನ್ ಕಂದ, ಕಂದ ಏನಾಯ್ತು? ಮತ್ತೆ ನಿನ್ ಮೋಡ ಹಾಳಾಯ್ತಾ? ನನ್ಗೆ ಹೇಳು, ನನ್ಗೆ ಹೇಳು ನಿನ್ ತೊಂದ್ರೆ ಏನು ಅಂತ. ಪಾರ್ಟಿಗೆ ಹೋಗ್ಬೇಕಾಗಿದೆ, ಆದ್ರೆ ಅಪ್ಪ ಒಪ್ತಾನೆ ಇಲ್ಲ. ಪಾರ್ಟಿಗೆ ಹೋಗ್ಬೇಕಾ? ಇಷ್ಟೇನಾ ವಿಷಯ? ನೀನ್ ನನ್ಗೆ ಹೇಳಲೇ ಇಲ್ಲ. ನನಗೆ ಹೇಳಿದ್ರೆ ನಿಮ್ಮ ಅಪ್ಪನ ಒಪ್ಪಿಸ್ತಾ ಇರ್ಲಿಲ್ಲ. ಅಪ್ಪ ನಿಮ್ ಮಾತು ಎಲ್ಲಿ ಕೇಳ್ತಾರೆ? ನಿನಗೆ ಯಾರು ಹೇಳಿದ್ದು ನಿಮ್ಮಪ್ಪ ನನ್ ಮಾತು ಕೇಳುದಿಲ್ಲ ಅಂತ? ಇಷ್ಟಕ್ಕೂ ನಿಮ್ಮಪ್ಪ ನನ್ ಮಾತನ್ನ ಇವತ್ತಿನವರೆಗೂ ತೆಗೆದೆ ಹಾಕಿಲ್ಲ ಗೊತ್ತಾ ನಿನಗೆ? ಆಮೇಲೆ ಈ ವಿಷಯ ಅಂತೂ ನಿಜ. ಅದು ಪಟ್ಟಣದ ಗಂಡ ಹೆಂಡತಿ ತರ ನಾವು ಲವ್ ಯು ಲವ್ ಯು ಅನ್ಕೊಂಡು ಮಾತಾಡೋದಿಲ್ಲ. ಆದ್ರೆ ನನ್ಗೇನು ಹೇಳ್ತೀನೋ ಅದನ್ನ ಪಟ್ಟ ಅಂತ ಒಪ್ಕೊಳ್ತಾರೆ. ಹಾ, ಅದ್ ಸರಿ ಚಿಕ್ಕಮ್ಮ, ಆದ್ರೆ ಅಪ್ಪ ಸಿಟ್ಟಲ್ಲಿದ್ದಾರೆ. ಅದು ಮಾಡ್ಕೊಂಡ್ರೇನು, ಕೋಪ ಮಾಡ್ಕೊಂಡ್ರೆ ಏನಾಯ್ತು? ನಾನದಿನಲ್ಲ, ನನಗ್ ಬಿಟ್ಬಿಡು, ನನ್ ಪಟ್ಟ ಅಂತ ಹೋಗಿ ಒಪ್ಪಿಗೆ ತಗೊಂಡ್ ಬರ್ತೀನಿ. ಆದ್ರೆ ಕಂದ, ನೀನ್ ಮಾತ್ರ ಚಿಂತೆ ಮಾಡ್ಕೋಬಾರ್ದು ಸರಿನಾ? ನಾನು ಹೆಂಗ್ ಹೋಗಿ ಹಂಗ್ ಮಾಡ್ತೀನಿ, ಹಾ ಪಟ್ಟ ಅಂತ ಬರ್ತೀನಿ.